ದೇಶದ ಎಲ್ಲ ವಿರೋಧ ಪಕ್ಷಗಳು ಒಂದಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಹೈಕೋರ್ಟ್ಗೆ ಹೋಗಬೇಕು. ಒಂದು ನಿಮಿಷ ನಿಲ್ತೀರಾ ಇಲ್ವಾ? ನಿಲ್ತೀರಾ ಇಲ್ವಾ? ಇಲ್ಲ ಇರ್ರಿ ಒಂದ್ಸ. ಬನ್ನಿ ಸರ್. ಕಿತ್ತಾಕೋದು ಹೇಗೆ ಅಂತ ನೋಡ್ತಾರೆ. ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟರು. ಯಾರು ಕೊಟ್ಟವರು? ರಾಜ್ಯಪಾಲರು. ಆ ನೋಟಿಸ್ ಕೊಡೋದಕ್ಕೆ ಕಾರಣ ಏನು? ಒಂದು, ರಾಜ್ಯದಲ್ಲಿ ಯಾರೋ ಒಬ್ಬರು ಒಂದು ಅರ್ಜಿ ಕೊಟ್ಟರು. ಆ ಅರ್ಜಿಗೆ ನೀವು ಮುಖ್ಯಮಂತ್ರಿಗೆ ನೋಟಿಸ್ ಕೊಡೋದಾದರೆ ಇದು ಸಂವಿಧಾನಕ್ಕೆ ಅಪಚಾರ. ಅದಕ್ಕೆ ಪಾರ್ಲಿಮೆಂಟ್ನಲ್ಲಿ ಇದನ್ನು ಎಲ್ಲ ವಿರೋಧ ಪಕ್ಷಗಳು ತೀವ್ರವಾಗಿ ವಿರೋಧಿಸಬೇಕು, ಮತ್ತು ದೇಶದ ಎಲ್ಲ ವಿರೋಧ ಪಕ್ಷಗಳು ಒಂದಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಹೈಕೋರ್ಟ್ಗೆ ಹೋಗಬೇಕು. ಒಂದು ನಿಮಿಷ ನಿಲ್ತೀರಾ ಇಲ್ವಾ? ನಿಲ್ತೀರಾ ಇಲ್ವಾ? ಇಲ್ಲ ಇರ್ರಿ ಒಂದ್ಸ. ಬನ್ನಿ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.